ನೋಡಿ, ಹೊಸ ವಿವಾದ ಸೃಷ್ಟಿಯಾಗಿದೆ. ಇದು ಹೊಸದಂತಲ್ಲ, ಹಿಂದಿನಿಂದಲೂ ಕೂಡ ಇತ್ತು. ನಮಗೆ ಅಂದರೆ ಕರ್ನಾಟಕ ಅಂತಲ್ಲ, ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆಯನ್ನು ಮಾಡೋದಕ್ಕೆ ಉತ್ತರ ಭಾರತದ ಹಲವರು ಒಂದಷ್ಟು ಪ್ರಯತ್ನಗಳನ್ನು ಆಗಾಗ ಮಾಡ್ತಾ ಇರ್ತಾರೆ, ಅದು ಸಾಮಾನ್ಯ. ಆದರೆ ದಕ್ಷಿಣ ಭಾರತದ ರಾಜ್ಯಗಳು ಅದನ್ನು ಯಾರೂ ಕೇಳಲ್ಲ. ನೀವು ನಮ್ಮ ಮೇಲೆ ಹಿಂದಿ ಭಾಷೆಯನ್ನು ಹೇರಿಕೆ ಮಾಡೋದಕ್ಕೆ ಬರಬೇಡಿ ಅಂತ ಒಂದು ವಿಚಾರ. ನಮ್ಮ ರಾಷ್ಟ್ರಕ್ಕೆ ಎಲ್ಲ ಭಾಷೆಗಳು ಕೂಡ ಸಮಾನವಾಗಿರುವಂಥವು, ಯಾವ ಭಾಷೆಯನ್ನು ಕೂಡ ರಾಷ್ಟ್ರೀಯ ಭಾಷೆ ಅಂತ ನಾವು ಹೇಳಲ್ಲ. ಯಾಕಂದರೆ ಹಿಂದಿ ಭಾಷೆಯನ್ನು ರಾಷ್ಟ್ರೀಯ ಭಾಷೆ ಅಂತ ಅವರು ಅಂದ್ಕೊಳ್ತಾರೆ ಏನೋ ಕೆಲವರು ಹೇಳ್ತಾರೆ ಬಿಟ್ಟರೆ. ಯಾಕಂತ ಹೇಳಿದ್ರೆ ಉತ್ತರ ಭಾರತದಲ್ಲಿ ಒಂದಷ್ಟು ಜನ ಅಂದರೆ ಹೆಚ್ಚಿನ ಸ್ಟೇಟ್ಗಳಲ್ಲಿ ಹಿಂದಿ ಭಾಷೆಯನ್ನು ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ. ಆದರೆ ಕರ್ನಾಟಕದ ಮೇಲೆ ಅಥವಾ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆಯನ್ನು ಮಾಡುವಂಥ ಪ್ರಯತ್ನ ಹಲವಾರು ವರ್ಷಗಳಿಂದ ನಡೀತಾ ಬಂದಿದೆ. ಅದು ಸಾಧ್ಯ ಆಗಲ್ಲ. ಅದು ಆವಾಗವಾಗ ಒಬ್ಬೊಬ್ಬರು ಈ ಥರ ಎತ್ತುತ್ತಾ ಇರುತ್ತಾರೆ. ಈಗ ಬಂದಿರುವಂಥದ್ದು ಏನು ಅಂತಂದರೆ ಅಜಯ್ ದೇವಗನ್ ಅವರು ಮಾಡಿರುವಂತಹ ಒಂದು ಟ್ವೀಟ್. ಎಸ್, ಇದಕ್ಕೂ ಮೊದಲು ನಾವು ನೋಡಬೇಕು. ಹಾಗಾದರೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಯಶ್ ಅವರು ಯಾಕೆ ಮಾತಾಡ್ತಾ ಇಲ್ಲ ಅಂತ, ಸೈಲೆಂಟ್ ಆಗಿದ್ದೀರಿ ಯಾಕೆ? ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್, ನೋಬಡಿ ಲೈಕ್ ಸೈಲೆನ್ಸ್, ಇವನ್ ಸೈಲೆನ್ಸ್ ಡೋಂಟ್ ಲೈಕ್ ಯುವರ್ ಸೈಲೆನ್ಸ್ ಅಂತಿದ್ದಾರೆ. ಏನಂತೀರಿ ಯಶ್ ಅವರೇ? ಪ್ಯಾನ್ ಇಂಡಿಯಾ ಹೀರೋ ಅಂತ ಹೇಳ್ಕೊಳ್ಳೋದು ದೊಡ್ಡದಲ್ಲ, ಇಡೀ ಇಂಡಿಯಾವೇ ತಿರುಗಿ ನೋಡುವಂತೆ ಮಾತಾಡೋದು ದೊಡ್ಡದು. ಮಾತಾಡ್ಬೇಕೀಗ, ಸಮಯ ಬಂದಿದೆ. ಬಿರುಗಾಳಿ ಸುಂಟರಗಾಳಿ ಸುನಾಮಿ ಪವರ್ ಎಲ್ಲ ಎಲ್ಲ ತೋರಿಸ್ಬೇಕೀಗ. ಕಿಚ್ಚನ ಬೆನ್ನಿಗೆ ಇಡೀ ಕರ್ನಾಟಕ ನಿಂತಿದೆ. ನೀವೆಲ್ಲಿದ್ದೀರಿ ಸ್ವಾಮಿ? ಕರ್ನಾಟಕದ ಗೌರವಕ್ಕೆ ಧಕ್ಕೆಯಾದ್ರೂ ಸುಮ್ಮನಿದ್ದೀರಾ? ನಿಮ್ಮನ್ನ ನಂದ ಗೋಕುಲದಿಂದ KGF ವರೆಗೆ ಕರೆ ತಂದಿದ್ದೇ ಕನ್ನಡಿಗರು, ಮರಿಬಾರ್ದು. ಕನ್ನಡಿಗರು ಇಲ್ಲದಿದ್ರೆ ನೀವು ಪ್ಯಾನ್ ಇಂಡಿಯಾ ಆಗ್ತಿರಲಿಲ್ಲ. ಕನ್ನಡಿಗರು ಜೈ ಅಂತ ಇದ್ದಿದ್ರೆ ನಿಮಗೆ ಈ ಫ್ಯಾನ್ ಸಿಗ್ತಾನೂ ಇರಲಿಲ್ಲ. ಗೊತ್ತಿರ್ಬೇಕು ನಿಮಗೂ. ಪವರ್ ತೋರಿಸುವಂತಹ ಸಮಯ ಈಗ ಬಂದಿದೆ. ಇದು ಕೇವಲ ಕಿಚ್ಚ ಸುದೀಪ್ ಸ್ಟೋರಿ ಅಲ್ಲ, ಇಡೀ ಕನ್ನಡಿಗರು ಕನ್ನಡಿಗರ ಪರವಾಗಿ ನಿಲ್ಬೇಕಾಗಿದೆ. ಕನ್ನಡಿಗರೆಲ್ಲ ಒಂದಾಗಿದ್ದಾರೆ. ಯಶ್, ನೀವೆಲ್ಲಿದ್ದೀರಿ? ಯಾಕೆ ಮಾತಾಡ್ತಾ ಇಲ್ಲ? ಸಿದ್ದರಾಮಯ್ಯ, DK ಶಿವಕುಮಾರ್, HDK ಸೇರಿ ಎಲ್ಲರೂ ಕಿಚ್ಚನ ಬೆಂಬಲಕ್ಕೆ ನಿಂತಿದ್ದಾರೆ. ಇಡೀ ಕರ್ನಾಟಕದ ಜನ ನಿಂತಿದ್ದಾರೆ. ಕೇವಲ ಕಿಚ್ಚನ ಪರವಾಗಿ ಅಂತಲ್ಲ, ಕನ್ನಡದ ಪರವಾಗಿ ನಿಂತಿದ್ದಾರೆ. ಕನ್ನಡದ ಪರವಾಗಿ ಕನ್ನಡಿಗರು ನಿಂತಿದ್ದಾರೆ ಇವತ್ತು. ಆದರೆ ಯಶ್, ಎಲ್ಲಿದ್ದೀರಿ? ಯಾಕೆ ಮಾತಾಡ್ತಾ ಇಲ್ಲ? ನಿಮ್ಮ ಸಿನಿಮಾಗೆ ತೊಂದರೆ ಆಗುತ್ತೆ ಅಂತಾನೋ ಅಥವಾ ಇನ್ಯಾವ ಕಾರಣಕ್ಕೋ ಗೊತ್ತಿಲ್ಲ, ಆದರೆ ನೀವು ಕನ್ನಡಿಗರು ಅನ್ನೋದನ್ನ ಮಾತ್ರ ಮರಿಬಾರ್ದು. ಕನ್ನಡ ಅಂತ ಬಂದಾಗ, ನಮ್ಮ ನೆಲ ಭಾಷೆ ಜಲ ಅಂತ ಬಂದಾಗ ನಾವು ಯಾವುದನ್ನು ನೋಡಕ್ಕಾಗಲ್ಲ. ನಮ್ಮ ನೆಲ ಅಂತ ಬಂದಾಗ ನಾವೆಲ್ಲರೂ ನಿಲ್ಲಬೇಕು. ಬಿರುಗಾಳಿ ಸುಂಟರಗಾಳಿ ಸುನಾಮಿ ಪವರ್ ಎಲ್ಲ ಈಗ ತೋರಿಸಿ, ಎಲ್ಲವೂ ತೋರಿಸ್ಬೇಕೀಗ. ಯಾರೋ ಬೇರೆ ಭಾಷೆಯವ್ರ ಮೇಲೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ಯಾವುದಕ್ಕೋ, ನಮಗೆ ಕಮರ್ಷಿಯಲ್ಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ತೊಂದರೆ ಆಗತ್ತೆ ಅಂತ ಕೂತ್ಕೊಳ್ಳೋದಕ್ಕಾಗಲ್ಲ. ಇವತ್ತು ಕನ್ನಡಕ್ಕೋಸ್ಕರ ನಾವು ಎದ್ದು ನಿಲ್ಬೇಕಾಗತ್ತೆ ಇವತ್ತು. ಇಲ್ಲ ಅಂತ ಹೇಳಿದ್ರೆ ನಾಳೆ ಇನ್ನೊಂದಷ್ಟು ಜನ ಬಂದು ದಾಳಿ ಮಾಡ್ತಾರೆ ನಮ್ಮ ಮೇಲೆ, ಕನ್ನಡಿಗರ ಮೇಲೆ. ಪವರ್ ತೋರಿಸೋದು ಕೇವಲ ಸ್ಕ್ರೀನ್ ಮೇಲಲ್ಲ, ಈಗ ತೋರಿಸ್ಬೇಕು. ಈಗ ಯಶ್, ಯಶ್ ಇಷ್ಟು ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣರಾದವರು ಕನ್ನಡಿಗರು. ಕನ್ನಡಿಗರು ನಿಮ್ಮ ಮೇಲೆ ಪ್ರೀತಿ ತೋರಿಸ್ಲಿಲ್ಲ, ಅಭಿಮಾನ ತೋರಿಸ್ಲಿಲ್ಲ ಅಂತ ಹೇಳಿದ್ರೆ ನಂದ ಗೋಕುಲದಿಂದ KGF ತನಕ ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ತಿಳ್ಕೊಳ್ಳಿ, ಕನ್ನಡಿಗರಿಗೆ ಮೊದಲು ಬೆಲೆ ಕೊಡಬೇಕು, ಆಮೇಲೆ ಉಳಿದಿದ್ದೆಲ್ಲ. ಇವತ್ತು ಮಾತನಾಡುವಂತ ಸಮಯ ಬಂದಿದೆ ಯಶ್ಗೆ, ಮಾತಾಡಬೇಕು ಇವತ್ತು. ಸುಮ್ಮನೆ ಇದ್ರೆ ಬೇರೆ ಮೆಸೇಜ್ ಹೋಗುತ್ತೆ ಕನ್ನಡಿಗರಿಗೆ. ಇದು ಕೇವಲ ಸುದೀಪ್ ಅವರ ವಿಚಾರ ಮಾತ್ರ ಅಲ್ಲ, ಇಡೀ ಕನ್ನಡ ನಾಡಿನ ಕನ್ನಡಿಗರ ಕನ್ನಡ ಭಾಷೆಯ ವಿಚಾರ ಇವತ್ತು ಮಾತಾಡಬೇಕಾಗಿರೋದು. ಇದಕ್ಕೆ ಉತ್ತರ ಕೊಡಬೇಕು ನೀವು. ಯಾವುದೋ ಮುಜುಗರಕ್ಕೊಳಗಾಗಿ ಸುಮ್ಮನಿದ್ರೆ ಆಗಲ್ಲ. ಯಾಕೆ ಸುಮ್ಮನಿದ್ದೀರೋ ಗೊತ್ತಿಲ್ಲ. ಇಷ್ಟರಲ್ಲಿ ನೀವು ಮಾತಾಡಬೇಕಾಗಿತ್ತು.
ಕರ್ನಾಟಕದ ಗೌರವಕ್ಕೆ ಧಕ್ಕೆಯಾದರೂ ಕೂಡ ಸುಮ್ಮನಿದ್ದೀರಲ್ಲ. ಕನ್ನಡ ನಾಡಿನ ಜನ ನಿಮ್ಮನ್ನ ಏನನ್ಕೊಳ್ಬೇಕು? ಕನ್ನಡಿಗರು ಜೈಯಂದೇ ಇದ್ದಿದ್ರೆ ನೀವು ಫ್ಯಾನ್ಸು ಇರ್ತಿರ್ಲಿಲ್ಲ, ಫ್ಯಾನ್ ಇಂಡಿಯಾ ಸ್ಟಾರು ಆಗ್ತಿರಲಿಲ್ಲ. ಅದನ್ನ ನೆನ್ಪಿಟ್ಕೋಬೇಕು ಮೊದಲು.